ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಅಂದರೆ ಅದು ಸುಂದರವಾಗಿರಬೇಕು ಸುಶಾಂತವಾಗಿರಬೇಕು ಜ್ಞಾನಪೂರ್ಣವಾಗಿರಬೇಕು ಅಷ್ಟೇ ಅಲ್ಲ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಹಾಗಿದ್ರೆ ಅದಕ್ಕೆ ಒಳ್ಳೆಯ ಬದುಕು ಅಂತ ಕರೆಯುವುದು ಇದೊಂದು ಅಪರೂಪದ ಬದುಕು ನಾವು ಈ ಜಗತ್ತಿಗೆ ಬಂದಿದ್ದೇವೆ ಕೆಲವು ವರ್ಷ ಇರ್ತೇವೆ ಇಲ್ಲಿ ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಇವೆ ಉಣ್ಣೋದಕ್ಕೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಸಂತೋಷ ಪಡಲಿಕ್ಕೆ ಏನೇನು ಬೇಕು ಎಲ್ಲ ಈ ಜಗತ್ತಿನೊಳಗೆ ದೇವರು ಅಥವಾ ನಿಸರ್ಗ ದೇವತೆ ಎಲ್ಲ ಕೊಟ್ಟಿ ಅದಕ್ಕೆ ನಾವು ನಮ್ಮ ಜೀವನ ಸುಂದರಗೊಳಿಸಿಕೊಳ್ಳೋದು ಬಹಳ ಮಹತ್ವದ್ದು ಎಲ್ಲ ಇದೆ ಅಂದ ಬಳಗ ಅದನ್ನು ಸರಿಯಾಗಿ ಬಳಸಿಕೊಂಡು ಸಣ್ಣಗೆ ಒಂದು ನೂರು ವರ್ಷ ನಾವು ಬಾಳಬೇಕಿಲ್ಲ ನಾವು ಹೆಂಗೆ ಬದುಕಬೇಕು ಅಂದರೆ ನಾವು ಬದುಕಿದ ಭೂಮಿಯನ್ನು ಕೆಡಿಸುವಾರ್ದು ನಾವು ಯಾವ ನಿಸರ್ಗದ ಮಧ್ಯ ಬಾಳ್ತಾ ಇದ್ದೀವಿ ಆ ನಿಸರ್ಗವನ್ನು ಕೆಡಿಸುವಾರ್ ಅದನ್ನು ಬಳಸಿಕೋಬೇಕು ಅದರಿಂದ ನಮ್ಮ ಜೀವನವನ್ನು ಸಮೃದ್ಧ ಮಾಡಬೇಕು ಅದು ಜೀವನದ ಉದ್ದೇಶ ಇಲ್ಲೊಂದು ನಾಲ್ಕು ಹೂ ಅದ ಬಂದಾಗ ಸುಮ್ಮನೆ ಅದನ್ನು ಹರಿದು ಹರಿದು ಚೆಲ್ಲಾಡಬಾರ್ದು ಆ ಹೂಗಳ ಹಾಗೇ ಅರಳದಂಗೆ ಇರಬೇಕು ಅರಳಿದ ಹಾಗೇ ಇರಬೇಕು ಹಾದಿ ಎಂದು ಹೋಗುವ ನಾಲ್ಕು ಜನ ನೋಡಿ ಸಂತೋಷ ಪಡಬೇಕು ಆಗ ನಾವು ಈ ಜಗತ್ತಿನಲ್ಲಿ ಬದುಕೋ ಇಲ್ಲಿ ಎಲ್ಲ ಅದ ಈ ಜಗತ್ತಿನಲ್ಲಿ ಏನಿಲ್ಲ ಚೆನ್ನಾಗಿ ಬದುಕೋದಕ್ಕೆ ಏನು ಬೇಕೋ ಎಲ್ಲ ಕಣ್ಣಿಗೆ ನೋಡೋದಕ್ಕದೆ ಕಿವಿಗೆ ಕೇಳೋದಕ್ಕದೆ ಮುಟ್ಟೋದಕ್ಕದ ಉಣ್ಣೋದಕ್ಕದ ಎಷ್ಟು ವಿವಿಧ ಪ್ರಕಾರದ ಹಣ್ಣು ಹಂಪಲ ಎಲ್ಲ ಇಲ್ಲೇನಿಲ್ಲ ದೇವರು ಮಳೆ ಸುರಿಸ್ತಾನೆ ಹಳಿ ಹರಿಸ್ತಾನ ದೇವರು ಎಲ್ಲ ಧಾನ್ಯ ದವಸ ಎಲ್ಲವನ್ನು ಭೂಮಿಯೊಳಗಿಟ್ಟಾನೆ ಇದನ್ನೆಲ್ಲ ತೆಗೆದುಕೊಂಡು ನಾವು ಚೆನ್ನಾಗಿ ಬಾಳಬೇಕು ಆದರೆ ಏನಾಗಿದೆ ನೀವು ಮನುಕುಲದ ಮನುಷ್ಯನ ಇತಿಹಾಸ ನೋಡಿದರೆ ಸರಿಯಾಗಿ ಬದುಕಲಿಕ್ಕಾಗಿಲ್ಲ ಬಹುಜನರಿಗೆ ಏನು ಮಾಡಿದರು ಜಗಳ ಮಾಡಿದರು ಹೊಡೆದಾಡಿದರು ಬಡದಾಡಿದರು ತಮ್ಮನ್ನು ಕೆಡಿಸಿಕೊಂಡ್ರು ಮಂದಿ ಜೀವನ ನಾಶ ಮಾಡಿದರು ಇಲ್ಲೇನು ಇತಿಹಾಸದ ಪುಟ ಪುಟ ನೀವು ತೆಗೆದು ನೋಡಿದರೆ ಏನು ಕಾಣಿಸ್ತದೆ ಹೇಗೆ ಎಷ್ಟು ಯುದ್ಧಗಳು ಎಷ್ಟು ಹೋರಾಟಗಳು ಒಂದೊಂದು ಯುದ್ಧ ಎಷ್ಟು ನಾಶ ಮಾಡ್ಯಾರ ಮೊನ್ನೆ ಮೊನ್ನೆ ನಡೆದ ಎರಡನೇ ಮಹಾಯುದ್ಧ ಎಂಥ ಭಯಾನಕವಾದ ಯುದ್ಧ ಎಲ್ಲ ಹಾಳು ಮಾಡಿದ್ರು ನೂರಾರು ವರ್ಷ ಕಟ್ಟೋದದ ಒಂದು ಸಲ ಹಾಳು ಮಾಡಿದ್ರು ಈ ರೀತಿ ನಾವು ಬದುಕಿದರೆ ನಮ್ಮ ಬದುಕಿನಲ್ಲಿ ಸಂತೋಷ ಅನುಭವಿಸೋದು ಹೇಗೆ ಭಾಳ ಬೇಕಿದಕ್ಕೆಲ್ಲ ಕಾರಣ ಏನು ಅಂದರೆ ಮನುಷ್ಯನ ದುರಾಶ ಮನುಷ್ಯನ ದುರಾಶ ಎಲ್ಲ ನನ್ನ ಕೈಯೊಳಗಿರಬೇಕು ಎಲ್ಲದರ ಮಾಲೀಕ ಆಗಬೇಕು ಜಗತ್ತನ್ನ ಹೇಳ್ದಂಗೆ ಕೇಳಬೇಕು ಇದು ನಮ್ಮ ದುರಾಶೆ ನಮ್ಮ ಇತಿ ಮಿತಿಯೊಳಗೆ ನಾವು ಹೇಗಿರಬೇಕು ಹಾಗಿದ್ದರೆ ಸಮಸ್ಯೆ ಬರೋದಿಲ್ಲ ಹೋರಾಟಕ್ಕೆ ಇಳಿತೇವಲ್ಲ ಊರೆಲ್ಲ ನಮ್ಮ ಮಾತು ಕೇಳಬೇಕು ಅಂದರೆ ಹೆಂಗೆ ಸಾಧ್ಯದ ಜಗತ್ತೆಲ್ಲ ನಮ್ಮ ಕೈಯೊಳಗಿರಬೇಕಂತ ಅನೇಕ ಜನ ಹೋಗಲಿಲ್ಲ ಅಶೋಕ ಪ್ರಯತ್ನ ಪಟ್ಟ ಇಡೀ ಭಾರತ ಕೈಯೊಳಗಿರಬೇಕು ಅಲೆಕ್ಸಾಂಡರ್ ಜಗತ್ತನ್ನು ಆಳಬೇಕು ಅಂತ ಹೊರಟ ಐ ಹ್ಯಾವ್ ಟು ಬಿ ದ ಸಾವ್ರನ್ ರೂಲರ್ ಆಫ್ ದ ವರ್ಲ್ಡ್ ನಾನು ಜಗತ್ತಿನ ದೊರೆಯಾಗಬೇಕು ಅಂತ ಹೊರಟ ಏನಾಯಿತು ಅಂದರೆ ಯುದ್ಧ ಆಯಿತು ಅಷ್ಟೆ ಒಂದಲ್ಲ ಎರಡಲ್ಲ ನೂರಾರು ಯುದ್ಧಗಳನ್ನು ಮಾಡಬೇಕಾಯಿತು ಲಕ್ಷಾಂತರ ಜನರನ್ನು ಕೊಲೆ ಮಾಡಿದರು ರಕ್ತ ರಕ್ತ ಮಾಡಿದರು ಬದುಕನ್ನು ಕೊನೆಗೆ ಅಲೆಕ್ಸಾಂಡರ್ಗೆ ಸಿಕ್ಕಿದ್ದೇನು ಇವರಿಗೆ ಸಿಕ್ಕಿದ್ದೇನು ಸಾವಷ್ಟು ಇಷ್ಟೆಲ್ಲ ಮಾಡಿ ಒಂದು ಕ್ಷಣ ಅನುಭವಿಸ್ಲಿಕ್ಕಾಗಲಿಲ್ಲ ನಿಮಗೆ ಗೊತ್ತಿರಬೇಕು ಅಲೆಕ್ಸಾಂಡರ್ ಅಂತ ಅಥೆನ್ಸ್ ಪಟ್ಟಣದ ಗ್ರೀಕ್ ದೇಶದ ಒಬ್ಬ ದೊರೆ ಯುವಕ ಮೂವತ್ತು ವರ್ಷದ ಒಳಗೆ ಒಳ್ಳೆಯ ಯುವಕ ಆತನ ತಂದೆ ಫಿಲಿಪ್ಸ್ ಅಂತ ಆತನಿಗೆ ಒಂದು ಕನಸಾಗಿತ್ತು ಅಲೆಕ್ಸಾಂಡರ್ ಹುಡುಗನಿಗೆ ಏನು ಅಂದರೆ ನಾನು ಈಗ ಸಣ್ಣ ನಮ್ಮ ತಂದೆ ಸಣ್ಣ ಪ್ರದೇಶದ ರಾಜ ನಾನು ಇಡೀ ಜಗತ್ತನ್ನು ಆಳಬೇಕು ಕನಸು ಅಂಥವು ಬೀಳ್ತು ಇಡೀ ಜಗತ್ತನ್ನು ಆಳಬೇಕು ಅದಕ್ಕಾಗಿ ಸುಮ್ಮನೆ ಆಳ್ಲಿಕ್ಕಾಗ್ತದೇನು ಎದುರಿಸುವವ್ರನ್ನೆಲ್ಲ ಮುಗಿಸಬೇಕಾಗ್ತದೆ ಸೈನಿಕರನ್ನ ತಯಾರ ಸೇನಾ ತಯಾರ ಮಾಡಿ ಭಾಳ ಬಲಾಢ್ಯ ಅಲೆಕ್ಸಾಂಡರ್ ಬುದ್ಧಿವಂತ ಶೂರ ವೀರ ಎಲ್ಲ ಎಂಥ ಅಲೆಕ್ಸಾಂಡರ್ ದೊಡ್ಡ ಸೇನೆಯನ್ನು ಕಟ್ಟಿದ ಮೂವತ್ತರ ಒಳಗ ಅಂಥ ಯುವಕ ಹೊರಟ ಏನು ಏನು ಎಲ್ಲೆಲ್ಲಿ ಹೋಗ್ತಾ ಇದ್ದ ಏನು ಏನು ನೋಡ್ತಿದ್ದ ಅದನ್ನೆಲ್ಲ ತನ್ನದನ್ನಾಗಿ ಮಾಡ್ಕೋಬೇಕಂತ ಹೊರಟ ಯುದ್ಧಗಳು ಯುದ್ಧಗಳು ನೂರಾರು ದಾರಿಯೊಳಗೆ ನೂರಾರು ಯುದ್ಧಗಳನ್ನು ಮಾಡಿದ ಭಾರತ ದೇಶಕ್ಕೂ ಬಂದ ಉತ್ತರ ಪ್ರದೇಶಕ್ಕೂ ಉತ್ತರ ಭಾರತಕ್ಕೆ ಬಂದ ಅಲ್ಲಿವರೆಗೆ ಎಲ್ಲವನ ಗೆದ್ದಿತ್ತು ಇಡೀ ಭಾರತವನ ಆಕ್ರಾಂತ ಮಾಡಬೇಕು ಅಂತ ಅವಂದು ಭಾರತ ದೇಶವನ್ನು ಪ್ರವೇಶ ಮಾಡಿದಾಗ ಅವನಿಗೆ ಭಾರೀ ಸಂತೋಷ ಆಗಿತ್ತು ಯಾಕೆ ಅಂದರೆ ಇದೊಂದು ದೇಶ ಮುಗಿತು ಅಂದರೆ ಜಗತ್ತಿನ ದೊರೆ ನಾನು ಆಗ ಕಲ್ಪನಾ ಎಷ್ಟು ಸಂತೋಷ ಕೊಟ್ಟಿತ್ತು ಎಲ್ಲ ಮುಗಿಸಿದ ತೆರಿಗೆ ಹೊರಟ ನಾನು ಸಾಮ್ರಾಟ ಅಂತ ಹೊರಟ ದಾರಿಯೊಳಗೆ ಪ್ರಾಣ ಅಷ್ಟೆ ಎಲ್ಲ ಸಿಕ್ತು ನಾನು ಸಾಮ್ರಾಟ ಅಂತ ಪ್ರಾಣ ಅಷ್ಟೆ ನಿಸರ್ಗ ಎಷ್ಟು ಅದ್ಭುತ ಅದು ಏನು ಮಾಡಿದ ಏನು ಮಾಡಿದ ಕನಸ ಒಂದು ನನಸ ಮಾಡೋದಕ್ಕೆ ಲಕ್ಷ ಲಕ್ಷ ಜನರ ನಾಶ ಆಗೋದಿಲ್ಲ ಭೂಮಿ ನಾಶ ಆಗ್ತದೆ ಜನ ಕಟ್ಟಿದಂಥ ಎಲ್ಲ ವಸ್ತು ಒಡವೆಗಳನ್ನು ನಾಶ ಮಾಡಬೇಕಾಗ್ತದೆ ಎಲ್ಲವನ್ನ ನಾಶ ಮಾಡಿ ಒಂದು ಸಿಂಹಾಸನ ಮೇಲೆ ಕೂತ ಆದರೆ ಏನು ಮಾಡೋದು ಪ್ರಾಣ ಹೇಗೆ ಹೋಗೇ ಬಿಡ್ತು ಕಾಲ ಟೈಮ್ ಟಚ್ ಡಿಮ್ ಡೆತ್ ಟಚ್ ಡಿಮ್ ಅವಾಗ ಒಂದು ಸಾ ಸಾವಿನ ಕೊನೆಯ ಕ್ಷಣದಾಗ ಒಂದು ಸುಂದರ ಮಾತು ಹೇಳ್ತಾನೆ ಅಲೆಕ್ಸಾಂಡರ್ ಸಾಯುವಾಗ ಇನ್ನೂ ಊರು ಸೇರಿಲ್ಲ ಎಲ್ಲ ಮುಗಿದದ ಹಾದ್ಯಾಗ ಹೋಗಿ ಇನ್ನೇನು ಹೋಗಿ ಅದ್ಭುತ ಮೆರಿಬೇಕಂತ ಹೋದ ಮನುಷ್ಯ ಅಲೆಕ್ಸಾಂಡರ್ ದಾರಿಯೊಳಗೆ ಸಾಯುವಾಗ ಹೇಳ್ತಾನೆ ತನ್ನ ಸೈನಿಕರನ್ನ ಕರೆದು ಸೇನಾಪತಿಗಳನ್ನು ಕರೆದು ಹೇಳ್ತಾನೆ ಆತ ಅಂತಾನ ನನ್ನ ಜೀವನ ಹಾಳಾಯಿತು ಇಷ್ಟೆಲ್ಲ ಮಾಡದೆ ಆದರೆ ಏನು ಮಾಡ ಒಂದು ಸಣ್ಣ ಇಚ್ಛೆಯನ್ನು ಪೂರೈಸೋದಕ್ಕಾಗಿ ಏನೆಲ್ಲ ಮಾಡಿಬಿಟ್ಟು ಆತ ಅಂತಾನ ನಾನು ಜಗತ್ತಿಗೆ ಬಂದೆ ಏನೂ ಇರಲಿಲ್ಲ ಈಗ ಹೊರಟೆ ಏನೂ ಇಲ್ಲ ಮಾಡಿದ್ದೇನು ಗಳಿಸಿದ್ದೇನು ಏನೂ ಇಲ್ಲ ಅದೇ ಒಬ್ಬ ಸಂತ ಬದುಕ್ತಾನೆ ಒಬ್ಬ ಜ್ಞಾನಿ ಮನುಷ್ಯ ಬದುಕ್ತಾನೆ ಕನಸಿಲ್ಲ ಆದರೆ ಅದ್ಭುತ ಜೀವನ ವ್ಯತ್ಯಾಸ ಎಷ್ಟದ ಎರಡರ ಮಧ್ಯದಲ್ಲಿ ಹಿಮ ಬದುಕ್ತಾನೆ ಜಗತ್ತು ನಾಶವಾಗ್ತದೆ ಹಿಮ ಬದುಕ್ತಾನೆ ಜಗತ್ತು ಅರಳುತ್ತದೆ ಇಬ್ಬರ ಜೀವನದಲ್ಲಿ ವ್ಯತ್ಯಾಸ ನೋಡಬೇಕು ಎಂಥ ಸುಂದರ ವ್ಯತ್ಯಾಸ ಅದೇ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಒಬ್ಬ ಸನ್ಯಾಸಿ ಒಬ್ಬ ಜ್ಞಾನಿ ಭೇಟಿ ಆಗ್ತಾನೆ ಒಬ್ಬ ತತ್ವಜ್ಞಾನಿ ಒಬ್ಬ ಸನ್ಯಾಸಿ ಭೇಟಿ ಆಗ್ತಾನೆ ಆತ ಪರಿಚಯ ಮಾಡ್ತಾರೆ ಇಲ್ಲ ಅಲೆಕ್ಸಾಂಡರ್ ಜಗತ್ತಿನ ದೊರೆ ಅವಾಗ ಸನ್ಯಾಸಿ ಹೇಳ್ತಾನ ಈ ಜಗತ್ತಿನಾಗ ಯಾರೂ ಯಾರು ಅಲ್ಲ ನೀ ಯಾವ ದೊರೆ ನಿನ್ನ ಮಾತು ಕೇಳಿ ಸೂರ್ಯ ಹೊರಡ್ತಾನೇನು ನಿನ್ನ ಮಾತು ಕೇಳಿ ಗಾಳಿ ಬೀಸ್ತದೇನು ನಿನ್ನ ಮಾತು ಕೇಳಿ ಇವೆಲ್ಲ ಹಿಮಾಲಯದ ಬೆಟ್ಟಗಳು ಮೇಲೆ ಇರ್ತಾವೇನು ಹೊತ್ ನೀನು ಅಂದ ನೀನು ಮೊದಲು ಹೋಗಿ ನಿನ್ನ ಊರು ಮುಟ್ತೀಯ ಇಲ್ಲ ನೋಡು ಅದೇನು ವಿಚಾರ ಒಬ್ಬ ಸನ್ಯಾಸಿ ಅವಾಗ ಆವಾಗ ಸಾಂಡ್ರಿಗೆ ಸಿಟ್ಟ ಬಂತು ಯಾರು ಕೂಡ ಮಾತಾಡ್ತಿ ಗೊತ್ತೇನು ಅಂದ ಯಾರು ಕೂಡ ಒಬ್ಬ ಮನುಷ್ಯನು ಕೂಡ ಏನಿಲ್ಲ ಎಂಥದ್ದು ಕತ್ತಿಯದ ಗೊತ್ತೇನು ಅಂದ ನನ್ನನ್ನು ಕತ್ತಿ ಮುಟ್ಟೋದಿಲ್ಲ ನನ್ನನ್ನು ಮುಟ್ಟುವ ಸಾಮರ್ಥ್ಯ ಯಾವುದಕ್ಕಿಲ್ಲ ನೀನು ಮುಟ್ತೀಯ ಅಂದ ಮೊದಲು ನಿಂದು ನೋಡ್ಕೋ ಇಂಥ ಒಬ್ಬ ಸನ್ಯಾಸಿ ಭೇಟಿಯಾದಾಗ ಅಲೆಕ್ಸಾಂಡ್ರ ತಲೆ ಬದಲಾಯಿತು ಏನು ಮಾಡ್ತಾ ಇದ್ದೀನಿ ಅನ್ನಿಸ್ತು ಅದು ಜೀವನ ಒಂದು ಕಡೆ ಸಂತರ ಜ್ಞಾನಿಗಳ ಶರಣರ ತತ್ವಜ್ಞಾನಿಗಳ ಅನುಭವಿಗಳ ಜೀವನ ಒಂದು ಕಡೆ ಇಂಥ ಹವ್ಯಾಸಿಗಳ ಜೀವನ ಎರಡರ ಮಧ್ಯ ನಾವಿರೋದು ನಾವು ಆಯ್ಕೆ ಮಾಡ್ಕೋಬೇಕು ಎಂಥ ಜೀವನವನ್ನು ಸಾಗಿಸಬೇಕು ಇಂಥದನ್ನು ಸಾಗಿಸೋದು ಅಥವಾ ಇಂಥದನ್ನು ಸಾಗಿಸೋದು ವಿಚಾರ ಮಾಡಬೇಕು ಹೇಳಿ ಮಾಡಬೇಕು ದುಡಿಬೇಕು ಕಷ್ಟಪಡಬೇಕು ಗಳಿಸಬೇಕು ಆದರೆ ಗಳಿಸೋದೇ ಮಹತ್ವದ್ದಲ್ಲಲ್ಲ ಅದನ್ನು ಅನುಭವಿಸಬೇಕು ಏನು ಸಂಗ್ರಹಿಸ್ತೇವೆ ಅದಕ್ಕೆ ಜೀವನಲ್ಲ ಪೂರ್ಣ ಜೀವನನೇ ಅದಕ್ಕವಾದ ಬಳಿಕ ಐತೇನಲ್ಲ ಯಾಲ್ ಎಲ್ಲ ಮಾಡೋದು ಯಾವುದಕ್ಕಾಗಿ ಹೇಳಿ ಬದುಕನ್ನು ಚೆನ್ನಾಗಿಡಬೇಕು ನಾವು ಬದುಕಿನಲ್ಲಿ ಪಡೆಯಬೇಕಾದದ್ದು ಏನು ಬದುಕಿಗೆ ಯಾವ ರೂಪ ಕೊಡಬೇಕು ಇದು ನಾವು ವಿಚಾರ ಮಾಡಬೇಕು ವಿಚಾರ ಮಾಡಬೇಕು ನಾವು ಆಗಬೇಕು ಎಂಜಿನಿಯರ್ ಆಗಬೇಕು ಲಾಯರ್ ಆಗಬೇಕು ಸೈಂಟಿಸ್ಟ್ ಆಗಬೇಕು ಅಗ್ರಿಕಲ್ಚರಿ ಫಾರ್ಮರ್ ಆಗಬೇಕು ಎಲ್ಲ ಆಗಬೇಕು ಆದರೆ ಚೆನ್ನಾಗಿ ಜೀವನ ಸಾಗಿಸುವೆ ಇದು ಭಾರತೀಯ ಮತ್ತು ಪಾಶ್ಚಿಮಾತ್ಯ ಸಂತರ ಮಾತು ಲಾವೋತ್ಸೆ ಅಂತ ಒಬ್ಬ ಆಗಿ ಹೋದ ಚೀನಾ ದೇಶದಾಗ ಆತ ಹೇಳ್ತಾನೆ ಮೈಮೇಲೆ ಬಟ್ಟೆ ಕಡಿಮೆ ಇದ್ರೆ ನಡೀತದೆ ಅಥವಾ ಹೆಚ್ಚಾದರೂ ನಡೀತದ ಆದರೆ ಬಟ್ಟೆ ಹಾಕ್ಕೊಳ್ಳ ಚೆನ್ನಾಗಿರಬೇಕಲ್ಲ ಅಲ್ಲೇನು ಚಂದ ಬಟ್ಟೆ ಹಾಕ್ಕೊಂಡಾನ ಆದರೆ ಹಾಸ್ಯಾಗಿಂದು ಎದ್ದೇ ಇಲ್ಲ ತೊಗೊಂಡು ಏನು ಮಾಡೋದು ಮಸ್ತ್ ಬೂಟ್ ತರ್ಶನ ಸ್ವಿಝರ್ಲೆಂಡದಿಂದ ಅದ್ಭುತ ಬೂಟಗಳು ಸಿಗ್ತಾವಲ್ಲಿ ಆ ಬೂಟಿಗೆ ಲಕ್ಷ ಕಿಮ್ಮತ್ತಾಯಿರ್ತ ತಂದಾನ ನಡ್ಯಾಕೆ ಬರಂಗಿಲ್ಲ ಏನು ಮಾಡೋದೇನೋ ಒಂದು ದಿವಸ ನಡೀಲಿಲ್ಲ ಎಲ್ಲ ಮಾಡೋದು ಯಾವುದಕ್ಕಾಗಿ ಯಾವುದಕ್ಕಾಗಿ ಕಾಲಿರೋದು ನಡೆಯೋದಕ್ಕಾಗಿ ಬರೀ ಶೃಂಗಾರ ಮಾಡಿದ್ರೆ ಆಗ್ತದೇನು ಕೈಗಳಿರೋದು ಕೆಲಸ ಮಾಡೋದಕ್ಕಾಗಿ ಬರೇ ಆಭರಣ ಹಾಕಿದ್ರಾಗ್ತದೆ ತಲೆ ಇರೋದು ವಿಚಾರ ಮಾಡೋದಕ್ಕಾಗಿ ಅಲ್ಲ ವಿಚಾರ ಮಾಡೋದು ಸುಂದರ ಆಲೋಚನೆಗಳಿರಬೇಕು ತಲೆಯೊಳಗೆ ಎದೆ ಇರೋದು ಸುಂದರ ಭಾವನೆಗಳನ್ನು ಬೆಳೆಸೋದಕ್ಕಾಗಿ ಇಷ್ಟು ಮಾಡಿದರೆ ಜೀವನ ಸುಂದರ ಆಗ್ತದೆ ವೀ ಹ್ಯಾವ್ ಟು ಮೇಕ್ ಅವರ್ ಲೈಫ್ ಬ್ಯೂಟಿಫುಲ್ peaceful ಆ್ಯಂಡ್ ಫ್ರೀ ಏನು ಮಾಡಬೇಕು ಬದುಕನ್ನು ಹಿಂಗೆ ಮೂರು ಮಾಡಬೇಕು ಸುಂದರಿರಬೇಕು ಶಾಂತವಾಗಿರಬೇಕು ಮತ್ತು ಸ್ವತಂತ್ರ ಇರಬೇಕು ಇಂಥ ಜೀವನವನ್ನು ಕಟ್ಟಿಕೋಬೇಕಲ್ಲ ಯಾರಾದರೆ ಏನಾಯಿತು ಅಮೇರಿಕಕ್ಕೆ ಹೋದರೂ ಹೀಗೆ ಜೀವನ ಸಾಗಿಸಬೇಕು ಭಾರತದಲ್ಲಿದ್ದರೂ ಹೀಗೆ ಜೀವನ ಸಾಗಿಸಬೇಕು ಗುಡಿಸಲದಾಗಿದ್ದರೂ ಹೀಗೆ ದೊಡ್ಡ ಮಹಲಿನಲ್ಲಿದ್ದರೂ ಹಾಗೆ ಅದು ಯಾವಾಗಲೂ ಅರಳಿರಬೇಕು ಅಂಥ ಬದುಕನ್ನು ಸಾಗಿಸುವಂಥ ನಿಸರ್ಗ ನಮಗಿಷ್ಟೆಲ್ಲ ಕೊಟ್ಟು ಈ ಭೂಮಂಡಲಕ್ಕೆ ಕಳಿಸಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ ಬಳಿಕ ನಾವು ನಾಶದ ಹೆಜ್ಜೆ ಹಿಡಿಬಾರದು ಯಾವುದು ನಾಶ ಮಾಡ್ತದೆ ಜಗತ್ತು ನಮ್ಮನ್ನು ನಾಶ ಮಾಡ್ತದಂತೆಲ್ಲ ನಮ್ಮ ಮನಸ್ಸಿನ ಕಲ್ಪನೆಗಳೇ ನಮ್ಮನ್ನು ಒಮ್ಮೊಮ್ಮೆ ನಾಶ ಮಾಡಿಬಿಡ್ತಾವ ಎಂಥ ಸಣ್ಣ ಸಣ್ಣ ಸಂಗತಿಗಳಿಗಾಗಿ ನಾವು ಮಾಡಿಲ್ಲೇನು ಎಷ್ಟು ಹೋರಾಟ ಮಾಡೇವಿ ಎಷ್ಟು ಹೋರಾಟ ಮಾಡಿ ಏನೋ ಒಂದು ಕತೆ ಹೇಳ್ತಾರೆ ಕಲ್ಕತ್ತಾ ಪಟ್ಟಣ ಅಲ್ಲೊಂದು ದೊಡ್ಡ ಮನೆತನ ಇದು ಆಗಿ ಹೋದದ್ದು ದೊಡ್ಡ ಮನೆತನ ಲಕ್ಷಾಂತರ ಸಂಪತ್ತು ಮನೆಯೊಳಗೆ ತಂದಿಗೆ ಇಬ್ಬರ ಮಕ್ಕಳು ಹೆಂಗೆ ಜೀವನ ಸಾಕ್ತು ಇಬ್ಬರು ಮಕ್ಕಳು ಬುದ್ಧಿವಂತರು ತಂದೆ ದೇಹ ಬಿಡುವ ಪ್ರಸಂಗ ಬಂತು ಆತ ಸಂಪತ್ತನ್ನು ವಿಭಾಗ ಮಾಡಿಕೊಟ್ಟ ಆದರೆ ಒಂದು ಸುಂದರವಾದ ಮನೆ ಇತ್ತು ಅದ್ಭುತವಾದ ಮನೆ ಭಾಳ ಚೆನ್ನಾಗಿತ್ತು ಮನೆ ಏನು ಕಲ್ಲಿನಿಂದ ಸುಂದರವಾದ ಮನೆಯನ್ನು ಕಟ್ಟಿಸಿದ್ದ ತಂದೆ ಆ ಮನೆ ವಿಭಾಗ ಮಾಡುವಲ್ಲಿ ಜಗಳ ಶುರುವಾಯಿತು ತಮ್ಮನಿಗೂ ಅಣ್ಣನಿಗೂ ಲಕ್ಷ ಲಕ್ಷ ಸಂಪದ ಆದರೆ ತಂದೆ ಕೊನೆ ಉಸಿರ ಬಿಟ್ಟ ಮನೆ ಸಲುವಾಗಿ ಜಗಳ ಶುರುವಾಯಿತು ಈ ಮನೆ ನನಗೇ ಇರಬೇಕಂತ ಅಣ್ಣ ನನಗೇ ಇರಬೇಕು ಅಂತ ತಮ್ಮ ಇದು ನಡೆದ ಘಟನೆ ಇದು ಆ ಮನೆತನದ ಹೆಸರ ಗುಪ್ತಾ ಅಂತ ಆ ಬಳಿಕ ಜಗಳ ಶುರುವಾದ ಬಳಿಕ ಹಂಗೆ ಹೆಂಗೆ ಇರ್ತದೆ ಕೋರ್ಟಿಗೆ ಹೋದರು ಕಲ್ಕತ್ತಾ ಕೋರ್ಟಿಗೆ ಹೋದರು ಕೋರ್ಟ್ನವ್ರು ಏನಂದರು ನೀವು ಇಬ್ಬರೂ ಮನೆ ಬಿಡ್ರಿ ಅಂದರು ಮನೆ ಕೀಲಿ ಹಾಕ್ಸಿದ್ರು ಯಾರು ಗೆಲ್ತೀರಿ ಅವ್ರಿಗೆ ಮನೆ ತಕ ಈ ಮನೆ ಕೀಲಿರಬೇಕು ಅಂತ ನಿರ್ಣಯ ಮಾಡಿದ್ರು ನ್ಯಾಯಾಧೀಶರು ಅವ್ರಿಗೇನು ಅವ್ರು ಕಟ್ಟಿದ್ದಲ್ಲ ಅವ್ರು ಬೆಳೆಸಿದ್ದಲ್ಲ ಅವ್ರಿಗೇನು ಹೋಗ್ತ ಎಂಥ ಅಪರೂಪದ ಮನೆ ತಂದೆ ಅಷ್ಟು ಮನಸ್ಸುಗೊಟ್ಟು ಒಂದು ರಾಜ ಮನೆತನದಂತೆ ಇದು ಅರಮನೆಯಂಥ ಅರಮನೆ ಕಟ್ಟಿಸಿದ್ದ ಅಷ್ಟು ಸುಂದರ ಮನೆ ಆದರೆ ಕೇಳಿ ಬಿತ್ತು ಅವನು ಬಾಡಿಗೆ ಮನೆ ಹಿಡ್ದ ಯಾಕೆ ಹೊಸ ಮನೆ ಕಟ್ಟಿಸೋಕ್ಕಿಂತ ಮುಂಚೆ ಇದು ನಿರ್ಣಯ ಆಯಿತು ಅಂದ್ರೆ ನನಗೆ ಬರ್ತದಲ್ಲ ಮತ್ತೆ ಕಟ್ಟಿಸ್ಬೇಕು ಅಂತ ಬಾಡಿಗೆ ಮನೆ ಆಗಿದೆ ಅಣ್ಣನೂ ಬಾಡಿಗೆ ಮನೆಯಾಗ ಸ್ವಂತ ಮನೆ ಯಾವ ಸಲುವಾಗಿ ಅಂಥ ಅರಮನೆ ಅಂಥ ಅರಮನೆ ನೂರಾರು ಜನ ವಾಸ ಮಾಡಬಹುದಾಗಿತ್ತು ಅಷ್ಟು ಸುಂದರವಾದ ಅರಮನೆ ಕೀಲಿ ಜಾಣ್ತನ ಹೆಂಗದೆ ಇದ್ಯಾವ ಬುದ್ಧಿವಂತಿಕೆ ಹೇಳಿ ಮುಂದೆ ಇಪ್ಪತ್ತು ವರ್ಷ ನಡೀತು ಬಾಡಿಗೆ ಮನೆಯಾಗ ಇಬ್ರು ಮತ್ತು ಯಾರು ಬಡವರಲ್ಲ ಶ್ರೀಮಂತ್ರು ದೊಡ್ಡ ಅರಮನೆಯಂಥ ಅರಮನೆ ಕೀಲಿ ಹಾಕಿ ಆ ಕಡೆ ಈ ಕಡೆ ಬಾಡಿಗೆ ಅಂದ್ರೆ ಇಪ್ಪತ್ತು ವರ್ಷ ಹೆಂಗಿರಬೇಕು ಜೀವನ ಇದೆ ಜಾಣ್ತನ ಇದೆ ಹೇಳಿ ಅವ್ರಿಗೇನು ಏನು ಏನನ್ನಬೇಕು ಆರ್ ದೇ ವಾಯಿಸ್ ಆರ್ ಇಗ್ನರೆಂಟ್ ಹೇಳಿ ಏನು ಅನ್ನೋದು ಅದೇ ಒಬ್ಬ ಸಾಮಾನ್ಯ ಮನುಷ್ಯ ಗೊತ್ತಾಗ್ತದೆ ಇದು ಹೀಗಲ್ಲ ಅಂತ ಆದರೆ ಅವರಿಬ್ಬರು ಬಹಳ ಬುದ್ಧಿವಂತರು ಇದ್ದರು ಬುದ್ಧಿವಂತರಿಗೂ ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ ಅದ ಬಹಳ ಬುದ್ಧಿವಂತರಿಗೆ ಗೊತ್ತಾಗೋದಿಲ್ಲ ಏನೋ ಸಜ್ ಸಜ್ಜ ಇರೋರಿಗೆ ಹೌದಪ್ಪ ಇದು ಚಲೋ ಅಲ್ಲ ಅಂತ ಬಿಟ್ಬಿಡ್ತಾರೆ ನಾನು ಒಂದು ಅರ್ಧ ನೀ ತಗೋ ಅರ್ಧ ನಾ ತಗೋತೇನೆ ಅಂತ ಆರಾಮಾಗಿ ಇರ್ತಾರೆ ಅದೇನು ಸಣ್ಣ ಮನೆಯನ್ನು ಅಷ್ಟು ದೊಡ್ಡ ಮನೆ ಇತ್ತು ಕಲ್ಲಿಂದು ನೂರು ವರ್ಷ ಎರಡು ನೂರು ವರ್ಷ ಬದುಕಬೇಕು ಅಂತ ಸುಂದರ ಮನೆ ಅದು ಎಲ್ಲ ಕೀಲಿ ಹಾಕಿತ್ತು ಇಪ್ಪತ್ತು ವರ್ಷದ ನಂತರ ಏನಾಗಿತ್ತು ಅಂದರೆ ಬಾಡಿಗೆ ಕೂಡ ಕಣ ಇರಲಿಲ್ಲ ಎಲ್ಲ ಕೋರ್ಟ್ಗೆ ಹೋಗಿತ್ತು ತಂದೆ ಗಳಿಸಿದಂಥ ಅಷ್ಟು ಸಂಪತ್ತ ಆರಾಮಾಗಿದ್ದರೆ ನೂರು ವರ್ಷ ಆರಾಮಾಗಿರ್ತಿದ್ರು ಆದರೆ ಏನು ಮಾಡೋದು ತಮ್ಮ ಆಯುಷ್ಯ ಇಪ್ಪತ್ತು ವರ್ಷ ಹೋಯಿತು ಹೆಂಡತಿ ಮಕ್ಕಳು ಎಲ್ಲರೂ ಬಳಲಿದರು ಊರಲ್ಲೇ ಮಾನ ಮರ್ಯಾದೆ ಹೋಯಿತು ಯಾಕೆ ಸಾಲ ಮಾಡೋ ಬಾಡಿಗೆ ಮನೆಯೊಳಗೆ ಇರೋದು ಬಾಡಿಗೆ ಅವರು ಬಾಡಿಗೆ ಕೊಡಿ ಇಲ್ಲದಿದ್ರೆ ಹೊರಗೆ ಹೋಗ್ರಿ ಅನ್ನೋರು ಇಂಥ ಪ್ರಸಂಗ ಬಂತು ಎದರಿಂದ ಏನು ಕಡಿಮೆ ಇತ್ತಂತಲ್ಲ ವಿಚಾರ ಮಾಡಿ ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಾಗಲಿಲ್ಲ ಒಮ್ಮೊಮ್ಮೆ ಬಹಳ ದೊಡ್ಡವ್ರಿಗೆ ಹೆಂಗೆ ಬದುಕಬೇಕು ಗೊತ್ತಿರೋದಲ್ಲ ಸಣ್ಣವ್ರಿಗೆ ಗೊತ್ತಿರ್ತಾರೆ ಅಷ್ಟೇ ಒಂದು ಆಕಳ ಇಟ್ಟುಕೊಂಡು ಒಂದು ಎಮ್ಮಿ ಇಟ್ಟುಕೊಂಡು ಹಾಡ್ಕೋತ ಬದುಕೋ ಜನನೂ ಅದಾರ ಇಲ್ಲೇನು ಸಾವಿರ ಎಮ್ಮೆ ಎತ್ತುಗಳನ್ನು ಕಟ್ಕೊಂಡು ಅಳ್ಕೋತಿರೋ ಜನನೂ ಅದಾರ ಜಗತ್ತಿನ ಎಲ್ಲದ ಹೇಳಿ ಅದರ ಅರ್ಥ ಬೆಳೆಸಬಾರ್ದಂತಲ್ಲ ಮಸ್ತ್ ಬೆಳೆಸಬೇಕು ಆದರೆ ಬದುಕೋದನ್ನು ಕಲಿತಿರ್ಬೇಕು ಅಷ್ಟೇ ಇಪ್ಪತ್ತು ವರ್ಷ ಹೋಯಿತು ಭಾಳ ಕಷ್ಟ ಆಯಿತು ಇಪ್ಪತ್ತನೇ ವರ್ಷಕ್ಕೆ ನಿರ್ಣಯ ಆಯಿತು ಏನಂತ ಇದು ತಮ್ಮನ ಹೆಸರಲ್ಲಿ ಆಗಬೇಕು ಅಂತ ನಿರ್ಣಯ ಆಯಿತು ಅಂತ ಅಲ್ಲ ಅಣ್ಣನ ಹೆಸರಲ್ಲಿ ಆಗಬೇಕಂತ ನಿರ್ಣಯ ಮಾಡಲಿಲ್ಲ ಮಜಾ ಅದ ಇದು ಭಾಗ ಮಾಡಬೇಕು ಎರಡು ಭಾಗ ಮಾಡಿ ಅವ್ರಿಗೆಷ್ಟು ತಗೊಳ್ಬೇಕು ಇವ್ರಿಗೆಷ್ಟು ತೊಗೋಬೇಕು ಅಂತ ಎರಡು ಭಾಗ ಹಂಚಿದರೂ ಇದು ಮೊದಲೇ ಬರ್ತಿದ್ದಲ್ಲ ಹೇಳಿ ಯಾರಿಗೆ ತಿಳಿಯೋದಿಲ್ಲ ಇಷ್ಟಕ್ಕಾಗಿ ಇಪ್ಪತ್ತು ವರ್ಷ ಲಕ್ಷಗಟ್ಟಲೆ ಎಲ್ಲ ಲಾಯರ್ ಅವ್ರ ಮನೆ ಆರಾಮಿದ್ರೆ ಅವರು ಇವರು ಹೊರಗಿದ್ರು ಏನು ಇದು ಜಾಣ್ತಾನವೇ ಮುಂದೆ ಕೇಳಂಗದ ಇದು ಪೂರ್ಣ ಮನಿ ನನಗೆ ಬರಲಿಲ್ಲಲ್ಲ ಅಂತ ತಿಳಿದು ತಮ್ಮ ದೇಹ ಬಿಟ್ಟ ಶಾಕ್ ಆತ ಅವನಿಗೆ ಇವ ಅಣ್ಣ ಬಂದು ಈ ಬಾಗ್ಲ ತೆಗದ ಮನಿ ಸಿಕ್ತಲ್ಲ ಬಾಗ್ಲಾ ತಗದ ನಾನೇ ಮಾಲೀಕ ಅಂತ ಬಾಗ್ಲ ತೆಗ್ದ ಒಳಗೇನದ ಎಲ್ಲ ಇಪ್ಪತ್ತು ವರ್ಷ ಕಸ ಹೊಡೆದಲ್ಲ ಏನಾಗಿಲ್ಲ ದೀಪ ಹಚ್ಚಿಲ್ಲ ಏನಿಲ್ಲ ಒಳಗೆಲ್ಲ ಹಾಳು ಹಾಳಾಗಿತ್ತು ಅಲ್ಲಿ ಹೋಗಿ ಕೂತ್ಕೊಂಡ ಅವಾಗ ವಿಚಾರ ಮಾಡಿದ ನಾನೇನು ಮಾಡಿದೆ ಇಪ್ಪತ್ತು ವರ್ಷ ನಮ್ಮ ತಂದೆ ಎಂಥ ಸುಂದರ ಮನೆ ಕಟ್ಟಿಕೊಟ್ಟ ಮೊಟ್ಟ ಮೊದಲನೇನ ಮಾಡಿದ್ದೇನು ಅಂದ್ರೆ ತಮ್ಮನ ಜೀವ ಹೋಯ್ತು ಸಾಯು ಹಂಗೆ ಮಾಡಿದೆ ಇಪ್ಪತ್ತು ವರ್ಷ ತಂದೆ ಗಳಿಸಿದಂಥ ಎಲ್ಲ ಸಂಪತ್ತ ಹೋಯಿತು ನಾನೀಗ ಭಿಕಾರಿ ಒಂದು ದೃಷ್ಟಿಯೊಳಗೆ ಮನೆ ಬಂತು ಕಿಸೆ ಖಾಲೆ ಅದಕ್ಕೆ ಮನಿ ಮ್ಯಾಲ ಒಂದು ಮಾತು ಬರೆಸಿದ ಆ ಮನಿಗೆ ಹೆಸರು ಕೊಡಬೇಕಲ್ಲ ಲಕ್ಷ್ಮೀ ನಿವಾಸ ಅಂತ ಬರೆಸೋದಲ್ಲ ಹಿಂಗೆ ಒಳಗೆ ಏನು ಯಾಕಿರೋ ಯಾಕೆ ಲಕ್ಷ್ಮೀ ನಿವಾಸ ಅಂತ ಆತ ಏನು ಬರೆಸಿದ ಅಷ್ಟು ಚಂದ ಮನೆಗೆ ಒಂದು ಹೆಸರ ಬರೆಸಿದ ಗುಪ್ತಾಜ್ ಫಾಲಿ ಅಂತ ಬರೆಸಿದ ಮನಿ ಹೆಸರಿದು ಅದ ಫಾಲಿ ಅಂದರೆ ಹುಚ್ಚುತನ ಗುಪ್ತ ಮಾಡಿದ ಹುಚ್ಚುತನ ಅಂತ ಬರೆಸಿದ ಮನಿ ಮೇಲೆ ಬರಶೆಯುವಾದ ಬದುಕಾಯೇನು ಎಷ್ಟು ಚೆನ್ನಾಗಿ ಬಾಳಬಹುದಾಗಿತ್ತು ಬರೇ ಇಬ್ಬರೇ ಅಲ್ಲ ಮನ್ ತಮ್ಮ ಮಂದಿ ಮಕ್ಕಳು ಅಷ್ಟೇ ಅಲ್ಲ ಬಂದವ್ರಿಗೆಲ್ಲ ಆತಿಥ್ಯ ಕೊಡಬಹುದಾಗಿತ್ತು ನೂರು ವರ್ಷ ಆದರೆ ಬದುಕಲಿಕ್ಕೆ ಬರಲಿಲ್ಲ ಅಷ್ಟೆ ಬದುಕಲಿಕ್ಕೆ ಬರಲಿ ಇಂಥ ಘಟನೆಗಳು ಎಲ್ಲರೇ ನಡೀತಾ ಬಂತಲ್ಲ ನಮ್ಮ ಸುತ್ತ ಮುತ್ತ ಇಂಥ ಘಟನೆಗಳು ನಡೀತಾವ ಮತ್ತು ಇಷ್ಟೆಲ್ಲ ದೇವರು ಕೊಟ್ಟಿದ್ದಕ್ಕೆ ಲಾಭೇನು ಆಯುಷ್ಯ ಕೊಟ್ಟ ಊರು ಕೊಟ್ಟ ಬಂಧು ಬಾಂಧವ್ರನ್ನು ಕೊಟ್ಟ ಹೈನ ಹಾಲ ಕೊಟ್ಟ ಇಷ್ಟೆಲ್ಲ ಕೊಟ್ಟು ನಮಗೆ ಸುಖವಾಗಿ ಬದುಕಲಿಕ್ಕೆ ಬರದೇ ಇದ್ದರೆ ದೇವರು ಅಥವಾ ನಿಸರ್ಗ ಕೊಟ್ಟಿದ್ದು ಲಾಭ ಏನು ವಾಟ್ ಈಸ್ ದ ಯೂಸ್ ಆಫ್ ಆಲ್ ದ ಗಿಫ್ಟ್ಸ್ ದಟ್ ವಿವ್ ಗಾಟ್ ಫ್ರಮ್ ದ ನೇಚರ್ ಇದೆಲ್ಲ ದೇವರ ನಿಸರ್ಗದ ಕೊಡುಗೆ ಅಲ್ಲಿ ಎಷ್ಟು ಚಲೋ ಶರೀರ ಕೊಟ್ಟಾನೆ ನಿಸರ್ಗ ದೇವತೆ ಎಷ್ಟು ಚಲೋ ಕೊಟ್ಟ ಏನು ಮಸ್ತ್ ಶರೀರದ ಇಷ್ಟೆಲ್ಲ ಚಲೋ ಶರೀರ ನೂರು ವರ್ಷ ಬದುಕುವಂಥ ಶರೀರ ಕೊಟ್ಟಾನೆ ಎಲ್ಲ ಬುದ್ಧಿ ಸಾಮರ್ಥ್ಯ ಕೊಟ್ಟಾನ ಏನು ತಿನ್ನಬೇಕು ತಿನ್ನೋದು ಬಿಟ್ಟು ಏನರೇ ತಿನ್ನೋಕೆ ಶುರು ಮಾಡಿದರೆ ಏನು ಕುಡಿಬೇಕು ಅದನ್ನು ಬಿಟ್ಟು ಏನರೇ ಕುಡಿಯೋಕ್ಕೆ ಶುರು ಮಾಡಿದರೆ ಅಂತದ ಯಾಕರೆ ಕೊಟ್ಟೆ ಈ ಮನುಷ್ಯ ಎಷ್ಟು ಚಲೋ ಚೆನ್ನಾಗಿ ಉಂಡು ತಿಂದು ಸುಖವಾಗಿ ಬದುಕು ಮನುಷ್ಯನೇ ನಿನ್ನ ಹೆಂಡತಿ ಮಕ್ಕಳು ಎಲ್ಲ ಬಂಧು ಬಾಂಧವ್ರನ್ನ ಕರ್ಕೊಂಡು ಜೀವನ ಅಂದ್ರೆ ಒಂದು ಹಬ್ಬ ಮಾಡು ಸೆಲೆಬ್ರೇಟ್ ದ ಲೈಫ್ ನಿನ್ನ ಜೀವನ ಹಬ್ಬ ಮಾಡು ಒಬ್ಬನೇ ಮಾಡಕ್ಕೆ ಆಗ್ತದೆ ಏನು ಮನೆಯಾಗ ನಾಲ್ಕು ಮಂದಿರಬೇಕು ಪ್ರತಿ ಹೊಂದಿದವರಿರಬೇಕು ಗೆಳೆಯರಿರಬೇಕು ಇಷ್ಟೆಲ್ಲ ಇದ್ದಾಗ ಒಂದು ಜೀವನ ಹಬ್ಬ ಹಬ್ಬವಾಗ್ತದೆ ಹಂಗೆ ಬದುಕುವಂಥ ಎಲ್ಲವನ್ನ ನಿಸರ್ಗ ಕೊಟ್ಟ ಬಳಿಕ ನಾವು ಕೆಡ್ಸ್ಕೋತೇವಿ ಅಂದರೆ ನಮ್ಮ ಬುದ್ಧಿ ಹೇಗಿರಬೇಕು ಅದಕ್ಕೆ ಸಂತರು ಮಹಾ ಮಹಾತ್ಮರು ಮಾಡಿದ್ದೇನು ಅಂದರೆ ಅವರೇನು ನಮ್ಮನ್ನು ಆಗಂಗ ಮಾಡಿಲ್ಲ ಏನು ತುಕಾರಾಮನ ಅಭಂಗ ಓದಿದ ಕೂಡಲೇ ನಾವೇನು ಶ್ರೀಮಂತ ಹಾಕೇವೇನು ಯಾರಾಗ್ಯಾರ ಜ್ಞಾನೇಶ್ವರಿಯನ್ನು ಓದಿದರೆ ಶ್ರೀಮಂತ ಆಗ್ತೇವೇನು ಇಲ್ಲ ಅವರು ಬದುಕೋದನ್ನ ಕಲಿಸ್ತಾರೆ ಚೆಂದಾಗಿ ಬದುಕೋದು ಹೇಗೆ ಎದ್ದ್ರಲ್ಲೇ ಚೆನ್ನಾಗಿರು ಎದ್ದರಲ್ಲೇ ಸುಂದರ ಇರು ಬದುಕು ಹಾಯ್ ಅನ್ನಿಸ್ಬೇಕು ಇನ್ನೊಮ್ಮೆ ಬದುಕಬೇಕು ಅನ್ನಿಸ್ಬೇಕು ಜನ ಎಲ್ಲ ಅನ್ನಬೇಕು ಹಿಂಗೆ ಬದುಕೋದಾದರೆ ಇವ ಹಿಂಗೆ ಇರಬೇಕು ಖಾಯಿಮ್ ಅನಿಸ್ಬೇಕು ನಮ್ಮದು ಹಂಗೆ ಆಗ್ತದೇನು ಯಾವಾಗ ಈ ಊರು ಬಿಟ್ಟ ನಿಮ್ಮ ಏನು ಬಂದಾನ ಬಂದಾನ ಈ ಊರಾಗ ಒಂದೀಟ ಸಮಾಧಾನ ಊರೆಲ್ಲ ಹದಗೆಡಿಸಿ ಬಿಟ್ಟಾನ ಅನ್ನೋದಲ್ಲ ಯಾವಾಗ ಊರು ಬಿಟ್ಟು ಹೋಗ್ಯಾನ ಹಂಗಾಗಬಾರದು ಬಂದಾನ ಬಂದಾನ ಬಂದ ಬಳಕೆ ಊರು ವೈಭವ ನೋಡಬೇಕು ಊರು ಭಾಗ್ಯ ನೋಡಬೇಕು ಒಂದು ಜಗಳಿಲ್ಲ ಊರಾಗ ಒಂದು ಬಡದಾಟಿಲ್ಲ ಎಷ್ಟು ಸಂತೋಷದರ ಎಲ್ಲರಿಗೂ ಯಾವ ಕೊರತಿಲ್ಲ ಊರೇ ಚಂದ ಮಾಡ್ಯಾರ ಅನಿಸಬೇಕು ಹಂಗೆ ಬದುಕೋದದ ಅದಲ್ಲ ಅದೇ ಬದುಕ ಅದು ಶ್ರೀಮಂತ ಬದುಕ ಇಂಥ ಬದುಕನ್ನು ಸಾಗಿಸೋದಕ್ಕಾಗಿಯೇ ಏನು ಅಧ್ಯಾತ್ಮ ಇರೋದು ಅಧ್ಯಾತ್ಮ ಅಂದರೆ ಏನಲ್ಲ ದೊಡ್ಡವರು ಮಹಾನುಭಾವರು ಸಂತರು ಶರಣರು ಜ್ಞಾನಿಗಳು ಅನುಭಾವಿಗಳು ಜಗತ್ತಿನ ಅನುಭಾವಿಗಳು ಏನು ಮಹಾತ್ಮರದಾರ ಅವರು ಎರಡು ಮಾತಾಡಿರ್ತಾರೆ ಆ ಮಾತುಗಳು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾವ ಅಂಥ ಮಾತುಗಳಿಗೆ ಅಧ್ಯಾತ್ಮ ಅಂತ ಕರೆಯೋದು ಆಧ್ಯಾತ್ಮಿಕ ಮಾತು ಅಂತ ಅಂದರೆ ನಮ್ಮ ಜೀವನವನ್ನು ಸುಂದರ ಮಾಡುವಂಥ ಜ್ಞಾನವೇ ಅಧ್ಯಾತ್ಮ ಬೇಕಲ್ಲ ಎಲ್ಲ ಕಲಿತೇವೆ ನಾವು ಶಾಲೆಗೆ ಹೋಗಿ ಏನೆಲ್ಲ ಕಲಿಯೋದಿಲ್ಲ ಏನು ನಾವು ಮ್ಯಾಥಮೆಟಿಕ್ಸ್ ಕಲಿತೇವಿ ಫಿಸಿಕ್ಸ್ ಕಲಿತೀವಿ ಕೆಮಿಸ್ಟ್ರಿ ಕಲಿತೇವಿ ಬಯಾಲಜಿ ಕಲಿತೇವೆ ಸೈನ್ಸ್ ಎಲ್ಲ ಥರ ಕಲಿತೇವೆ ಸೋಷಿಯಾಲಜಿ ಹಿಸ್ಟರಿ ಜಾಗ್ರಫಿ ಏನೆಲ್ಲ ಕಲಿತೀವಿ ಆದರೆ ಕೂಡ ಇದು ಒಂದು ಕಲಿಬೇಕಾಗ್ತದೆ ಯಾವುದು ಎಲ್ಲ ಆಯಿತು ಆದರೆ ಚೆನ್ನಾಗಿರೋದು ಹೇಗ ಚೆನ್ನಾಗಿರೋದು ಹೇಗೆ ಸಮಾಧಾನದಿಂದ ಇರೋದು ಹೇಗೆ ಅದನ್ನ ಕಲಿಬೇಕಲ್ಲ ಅದು ವಿಶ್ವವಿದ್ಯಾಲಯದಲ್ಲಿ ಕಲಿಲಿಕ್ಕಾಗೋದಿಲ್ಲ ಇಂಥ ಸತ್ಸಂಗದಲ್ಲಿ ಕಲಿಯೋದಿರ್ತದ ಸುಂದರ ನಿಸರ್ಗದ ಮಧ್ಯ ಅದು ಕಲಿಯೋದು ಅದಕ್ಕೆ ಅದಕ್ಕೇನು ಯಾವ ಪೂರ್ವ ಸಿದ್ಧತೆ ಬೇಕಾಗೋದಿಲ್ಲ ಏನಪ್ಪ ಕಾಲೇಜಿಗೆ ಹೋಗಬೇಕಾದ್ರೆ ಎಸ್ ಎಸ್ ಎಲ್ ಸಿ ಆಗಲೇಬೇಕು ಅಂತದ ಇಲ್ಲೇನು ಏನಿಲ್ಲ ಯಾರು ಬೇಕಾದವರು ಬರ್ಬೋದು ತಣ್ಣಗೆ ಕೂಡೋದದೆ ನಾ ಹೇಳ್ತೀನಿ ಅಂತ ತಿಳ್ಕೋಬೇಡಿ ನೀವೇನು ಕೂಡ್ತಿರಲ್ಲ ಅದೇ ಸತ್ಸಂಗ ಹೇಳೋದು ಮಹತ್ವದ್ದಲ್ಲ ಕೂಡಕ್ಕೆ ಒಂದು ಅನುಕೂಲ ಮಾಡಿ ಕೊಡೋದಕ್ಕೆ ಎರಡು ಮಾತು ಅಷ್ಟೇ ಅದರ ಕೂಡೋದು ಸತ್ಸಂಗ ಅದು ಸತ್ಸಂಗ ಜೀವನದಾಗ ಇದೊಂದು ಇದಕ್ಕೆ ಬಹಳ ಮಹತ್ವ ಕೊಡಬೇಕು ಬದುಕೇ ಇಲ್ಲಾದ್ರೆ ಇನ್ನೇನು ಮಾಡೋರು ಎಲ್ಲದ ಬದುಕಿಲ್ಲ ಬದುಕ ಇಲ್ಲ ಕಣ್ಣು ಹೋಗ್ಯಾವ ಆದರೆ ಭಾರಿ ಚಶ್ಮಾ ತಂದಾನೆ ಹೋಗೇ ಬಿಟ್ಟ ಇಲ್ಲೇನು ಪ್ಯಾರಾಲಿಸಿಸ್ ಆಗ್ಯದ ಪ್ಯಾರಾಲಿಸಿಸ್ ಆಗ್ಯದ ಏನು ಭಾರಿ ಭಾರಿ ಡ್ರೆಸ್ ತಂದಾನ ಹೇಳಕ ಬರಂಗಿಲ್ಲ ಕೂಡಕ್ಕೆ ಬರಂಗಿಲ್ಲ ಮೊದಲ ಆರಾಮಿರು ಡ್ರೆಸ್ ಆ ಬಳಿಕ ಮೊದಲು ಮಸ್ತಾಗಿರೋದು ಹಾಲು ಕುಡಿದು ಹಣ್ಣು ತಿಂದು ಮಸ್ತಾಗಿ ಊಟ ಮಾಡಿ ಮಕ್ಕಳು ಓಡಾಡಿಕೊಂಡಿದ್ದರೆ ಅದು ಮಕ್ಕಳ ಮೈಮೇಲೆ ಇಷ್ಟೆಲ್ಲ ಆಭರಣ ಹಾಕಿ ಅವಕ್ಕೂ ಓಡಾಡೋಕ್ಕೆ ಬರದಂಗೆ ಮಾಡಿ ಬರೀ ಹಾಸ್ಯಾಗಿ ಮಲಗಿಸಿ ಬಿಟ್ಟರೆ ಮಕ್ಕಳು ಹೆಂಗೆ ಬದುಕ್ತಾವ ಮೈ ಮೇಲೆ ಬಟ್ಟೆ ಇರಬಾರ್ದು ಮಕ್ಕಳು ಓಡಾಡಿ ಆನಂದ ಪಡ್ತಿರಬೇಕು ಅದು ಆರೋಗ್ಯ ಅದ ಇಲ್ಲೇನು ನೀವು ಶಹರಕ್ಕೆ ಹೋಗ್ರಿ ಏನು ಬಟ್ಟೆ ಹಾಕಿರ್ತಾವ ಮಕ್ಕಳಿಗೆ ಕಾಲು ಕಾಣಂಗಿಲ್ಲ ಕೈ ಕಾಣಂಗಿಲ್ಲ ಯಾವುದೂ ಕಾಣಂಗಿಲ್ಲ ಅಷ್ಟು ಸೂಟ ಹಾಕಿ ಅವ್ರನ್ನ ಹೊರಡಿಸಿರ್ತಾರೆ ಅವಕ್ಕೆ ನಡೆಯಕ್ಕೆ ಬರೋದ್ರು ರೂಢಿ ಇಲ್ಲಿ ಮನೆಯಿಂದ ಹೊರಟರು ಅಂದರೆ ಕಾರ್ ಅಡಿಗೆ ಬರ್ತಾರೆ ಇಲ್ಲಿ ಇಳೆ ಇಳಿಸ್ಕೊಳ್ಳೋಕೆ ಒಬ್ಬ ಇರ್ತಾನೆ ಇಲ್ಲಿ ಅಲ್ಲಿ ಮನೆಗೆ ಹೋದ್ರೆ ಅಲ್ಲಿ ಇಳಿಸ್ಕೊಳ್ಳೋಕೆ ಒಬ್ಬರು ಇರ್ತಾರೆ ಅವರು ಓಡಾಡೋದು ಎಲ್ಲಿ ಅಂದರೆ ಬೆಡ್ರೂಮ್ದಿಂದ ಕಿಚನ್ ಡೈನಿಂಗ್ ಹಾಲ್ ಡೈನಿಂಗ್ ಮುಗಿತು ಅಂದರೆ ಬೆಡ್ರೂಮ್ ಅವರು ಮಾಡೋದೇನು ಅಂದ್ರೆ ಅಲ್ಲೇ ಆಟ ಆಡೋದು ಸ್ವಂತಲ್ಲ ಕಂಪ್ಯೂಟರ್ದಲ್ಲೇ ಆಟ ಆಡೋದು ಅಷ್ಟೆ ಹೀಗೆ ಮಾಡಿದರೆ ಅಂತಾರೆ ಇದು ಹುಡುಗರು ಹೆಂಗಿರಬೇಕು ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ ಭಾಳ ದೊಡ್ಡ ಜ್ಞಾನಿಗಳು ರವೀಂದ್ರನಾಥ್ ಟ್ಯಾಗೋರ್ ಹುಡುಗರು ಹೆಂಗಿರಬೇಕು ಅಂದರೆ ಹುಡುಗರು ಹಂಗಿರಬೇಕು ಮುದುಕರಂಗಿರಬಾರ್ದು ಮುದುಕರಂಗಿರೋದು ಗೊತ್ತಾಗ್ತಲ್ಲ ಕುಂತವ್ರು ಹೇಳಂಗೆ ಇಲ್ಲ ಇಲ್ಲಿ ಎಬ್ಸಿದ ಕೂಡಲೇ ಇನ್ನೊಂದು ಕಡೆ ಕುಂಡ್ರೋದು ಅಲ್ಲಿ ಎಬ್ಸಿದ ಕೂಡಲೇ ಮತ್ತೊಂದು ಕಡೆ ಕೂಡಿರೋದು ಹುಡುಗರದ ಹಿಂಗೆ ಆದರೆ ಆಗೋದು ಹೆಂಗಿರಬೇಕು ಲವಲವಿಕೆ ಇರಬೇಕು ಆಕ್ಟಿವ್ ಅಂತಾರಲ್ಲ ಡೈನಮಿಕ್ ಸುಮ್ಮನೆ ಓಡಾಡಿಕೊಂಡಿರಬೇಕದೆ ಹಂಗೆ ಹುಡುಗರು ಬೆಳೀತಾ ಇರಬೇಕು ನಗ್ನಗ್ತಾ ಇರಬೇಕು ಚಟುವಟಿಕೆ ಇರಬೇಕು ಅದು ಮನೆಗೆ ಶೋಭೆ ಅವರಿಗೆ ನೀವೇನು ಹಾಕ್ರಿ ಹಾಕದೇ ಇರಿ ಒಳಗೆ ಹಾಕಬೇಕು ಮಸ್ತಾಗಿ ಉಣಿಸಬೇಕು ತಿನ್ನಿಸ್ಬೇಕು ಅವು ಚೆಂದಿರಬೇಕು ಬರೇ ಸಾಮಾನ ತರೋದು ಮೈಮೇಲೆ ಹಾಕೋದು ಹುಡುಗಿ ಚಂದ ಅದಾನ ಅನ್ನೋದು ಚಂದ ಅಲ್ಲದು ಬರೀ ಬಟ್ಟೆ ಆ ಹುಡುಗ ಹೇಳ್ತದ ನನಗೆ ಬರೀ ಇದನ್ನು ಕೊಡೋದಕ್ಕೆ ತ ಒಂದಿಷ್ಟು ಏನರ ಕೊಡು ತಿನ್ನಾಕಿ ಕೊಡು ಇದನ್ನು ತಗೊಂಡು ಏನು ಮಾಡೋದು ಹಾಡಕ್ಕೆ ಕೊಡು ಒಂದಿಷ್ಟು ಹೊರಗೆ ಹೋಗಿ ಮನೆ ತುಂಬ ಸಾಮಾನು ತಂದಾನೆ ಆಡೋ ಸಾಮಾನು ಕ್ರಿಕೆಟು ಅಂಥ ವಿಂಥವೆಲ್ಲ ತಂದಿಟ್ಟಾನೆ ಹುಡುಗಗೆ ಹೇಳಕ್ಕೆ ಬರಂಗಿಲ್ಲ ತಗೊಂಡು ಏನು ಮಾಡೋದು ಓಡಾಡಬೇಕು ಜಗದಾಡಬೇಕು ಸಂತೋಷ ಪಡಬೇಕು ನಗಬೇಕು ಇದು ಬಾಲತನ ಹೌದಲ್ಲ ಈಗೇನು ನಗು ಉಂಟಾಗದ ಈ ನಗು ಸಾಯೋವರೆಗೆ ಬಾಡಬಾರದು ಅದು ಅಧ್ಯಾತ್ಮ ಅಷ್ಟೇ ಅದು ಅಧ್ಯಾತ್ಮ ಮಕ್ಕಳ ಹೃದಯದಂಥ ಹೃದಯ ದೊಡ್ಡವ್ರಿಗಿತ್ತು ಅಂದರೆ ಅದೇ ಅಧ್ಯಾತ್ಮ ಅಷ್ಟೆ ಹುಡುಗರು ಎಷ್ಟು ಚಂದ ಚೆಂದಿರ್ತಾವ ನೋಡಿರಲ್ಲ ನೀವೇನಾದರೂ ಸೇತಿದ್ರೆ ಮಾಡ್ತಿದ್ರೆ ಕುಡಿತಿದ್ರೆ ಅವಂಥವ ಯಾಕೆ ಕುಡಿತಿ ಅಂತಾವ ಏನುದಲ್ಲೇನು ದೊಡ್ಡವ್ರಿಗೆ ಹೇಳ್ತಾವ ಚಲೋ ಇರ್ತಾರ ಅದಕ್ಕೆ ಹೇಳ್ತಾರ ಅಷ್ಟೇ ಕೇಳಬೇಕು ಸಣ್ಣ ಮಕ್ಕಳು ಹೆಂಗಿರ್ತಾವ ಹಂಗಿರೋದು ಬಿ ಈ ಚಿಲ್ಡ್ರನ್ ಟು ಎಂಟರ್ ಇಂಟು ದ ಕಿಂಗ್ಡಮ್ ಆಫ್ ಗಾಡ್ ಇದು ಬಹಳ ದೊಡ್ಡವರು ಹೇಳಿದ ಮಾತು ಇದು ನೀವು ದೈವಿ ಸಾಮ್ರಾಜ್ಯವನ್ನು ಪ್ರವೇಶಿಸಬೇಕಾದರೆ ಅಥವಾ ದೈವಿ ಸಾಮ್ರಾಜ್ಯದಲ್ಲಿ ಬದುಕಬೇಕಾಗಿತ್ತು ಅಂದರೆ ಏನೂ ಮಾಡಬೇಡಿ ನಿಮ್ಮ ಎದೆ ಮಕ್ಕಳ ಎದೆಯಷ್ಟು ಸ್ವಚ್ಛ ಇರಲಿ ಸ್ವಚ್ಛ ಇರಲಿ ಎಷ್ಟು ಚೆನ್ನಾಗಿ ಹೇಳಿಲ್ಲ ಹಾಂ ಸ್ವಚ್ಛ ಇರಬೇಕು ಮನುಷ್ಯ ಎಲ್ಲ ಕೆಡಿಸ್ಕೋಬಾರ್ದು ಜೀವನ ಬಹಳ ಅಪರೂಪದ್ದು ಇರೋದು ಏನೋ ಸ್ವಲ್ಪ ಸಿಕ್ಕಿರ್ತದ ಅದನ್ನು ಸರಿಯಾಗಿ ಬಳಸಿಕೊಂಡು ಹೋಗೋದು ಎಷ್ಟು ದಿವಸ ದೇವಿ ಹೇಳಿ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಈಗ ಮೋಟ್ರ್ ಸೈಕಲ್ ಬಂದ ಬಳಿಕ ನಿಶ್ಚಿತನೇ ಇಲ್ಲ ಹಂಗ ವೇಗ ಎಂಬತ್ತು ಹೋಯಿತು ಇಬ್ಬರು ಮೂರು ಮಂದಿ ಕೂತಾರ ಹಿಂದೆ ಎಂಬತ್ತು ಅವ್ರ ಹಿಂದಿನವರು ಬೆನ್ ಚಪ್ಪರಿಸ್ತಾರೆ ಹೌದು ಇದು ತೊಂಬತ್ತು ಬರೋಬ್ಬರಿ ಅಂತ ನೂರು ಇನ್ನ ಹೋಗಲಿ ಅಂತ ನೂರ ಇಪ್ಪತ್ತು ಮುಗೀತು ಹೋಗಲಿ ಎಲ್ಲಿ ಅದ ಜೀವನ ಅಂದರೆ ಇಷ್ಟ ಏನು ಹೇಳಿ ಬದುಕಂದ್ರೆ ಏನು ಮಸ್ತಾಗಿರಬೇಕು ಮನುಷ್ಯ ಚೆಂದಾಗಿರಬೇಕು ಅದಕ್ಕಾಗಿ ಜೀವನ ಇಂಥ ಜೀವನವನ್ನು ಎದಕ್ಕರೆ ಗಳಿಸೋದ ಬಳಸೋದಕ್ಕಿಂತ ಚೆಂದಾಗಿ ನಕ್ಕೋತಿರೋದು ಅದೇ ಅಧ್ಯಾತ್ಮ ಅದು ಅಧ್ಯಾತ್ಮ ಚೆಂದಾಗಿರೋದು ಇಂದು ಮನೆಗೆ ಹೋಗ್ತಿರಲ್ಲ ನಕ್ಕೋತೋಗ್ರಿ ಮತ್ತು ಹ್ಯಾಂಗರೆ ನಗೋದಲ್ಲ ಹೀಗೆಲ್ಲ ನಗಕ್ಕೆ ಶುರು ಮಾಡಿದರೆ ಶುರು ಆಗ್ತದೆ ಸಂತೋಷ ಅಂದರೆ ಒಳಗೆ ಒಳಗೆ ಸಂತೋಷ ಇರಬೇಕು ಮುಖದ ಮೇಲೆ ಪ್ರಸನ್ನತ ಇರಬೇಕು ಮನೆಗೆ ಹೋದರೆ ತೃಪ್ತಿ ಇರಬೇಕು ಆಗ ಮನೆಯಾಗೆ ಹೋದ್ರೆ ಮನೆಯವ್ರು ಅಂತಿರಬೇಕು ಬೇಗ ಬಂದ ಬಹಳ ಚಲೋ ಆಯಿತು ಯಾಕರೇ ಬಂದ ಇಷ್ಟು ಬೇಗ ಅನಿಸಬಾರದು ಅವರು ಹಂಗೆ ಮನೆಗೆ ಹೋದ್ರೆ ಆನಂದ ಮನೆಯೊಳಗೆ ಹೂವು ಹಕ್ಕಂಗೆ ಆಗಬೇಕು ಪ್ರವೇಶ ಆದಂಗೆ ಆಗಬೇಕು ಹಂಗ ಮನೆ ಪ್ರವೇಶ ಮಾಡೋದು ಹಂಗ ಮುಖ ಆಗ ಮನಸ್ಸು ಎಲ್ಲ ಮಾಡಿಕೊಂಡು ಹೋದರೆ ಎಷ್ಟು ಚೆಂದ ಇರ್ತದೆ ಮನೆ ಸ್ವರ್ಗವಾಗ್ತದೆ ಇಲ್ಲೇನು ನಿಮ್ಮ ಮನೆ ಸ್ವರ್ಗ ಆಗೋದು ನಿಮ್ಮಿಂದಲೇ ಅದೇನು ಕಿಟಕಿ ಬಾಗಿಲ ತೆಗೆದ್ರೆ ಸ್ವರ್ಗ ಆಗ್ತದೇನು ಹೇಳಿ ಏ ಈ ಬಾಗಿಲ ಈ ದಿಕ್ಕಿಗಿರೋ ಬದಲು ಈ ಕಡೆ ಇದ್ರೆ ಚಲೋ ಆಗ್ತಿತ್ತು ಅಂತ ಹೇಳಿ ಬಾಗಿಲ ತೆಗದ್ರೆ ಸ್ವರ್ಗ ಏನು ಮನಿ ಅಂತದ ನಾನ್ಯಾಕೆ ತಿದ್ದೀರ್ಯೋ ನಿಮ್ಮ ಮನಸ್ಸು ತಿದ್ದು ಕೋರಿ ಕಿಡಿಕಿ ಬಾಗಿಲುಗಳು ನಿಮಗೇನು ಮಾಡ್ತಾವ ಹೇಳಿ ಅದು ಅಲ್ಲಿರ್ಬೇಕು ಇದು ಇಲ್ಲಿರಬೇಕು ಅದು ತಪ್ಪದ ಇದು ತಪ್ಪದ ಅವು ಟೇಬಲ್ಗಳು ಅಡಿಗೆ ಮನೆಗಳು ಎಲ್ಲ ಹೇಳ್ತಾವ ನಮ್ಮದು ಅಲ್ಲೋ ನಿನಗೆ ಉಣಾಕೆ ಬರೋಂಗಿಲ್ಲ ತಿನ್ನಾಕೆ ಬರೋಂಗಿಲ್ಲ ನೀನು ಕೆಡಿಸ್ಕೊಂಡಿದ್ದೀವಿ ಬದುಕಾಕೆ ಬರಂಗಿಲ್ಲ ನಮ್ಮ ಮ್ಯಾಲೆ ಯಾಕೆ ಆರೋಪ ಹೊರಿಸ್ತೀವಿ ಅವಕೆ ಅವೇನು ಮಾಡ್ಯಾವ ನಾವು ಚೆಂದಾಗಿ ಹೊರಗಿನ ಗಾಳಿ ಒಳಗೆ ತರ್ತೇವೆ ಹೊರಗಿನ ಗಾಳಿ ಹೊರಗೆ ಹಾಕ್ತೇವಿ ನಾವು ಎಷ್ಟು ಅದೇವಿ ತಣ್ಣಗೆ ಕುಂತೇವಿ ನೀ ಏನು ಒಳಗೆ ಬಂದೆಲ್ಲ ಗ್ರಹಶಾಂತಿ ಅನ್ನೋದಲ್ಲ ಗ್ರಹ ಶಾಂತಿ ಮಾಡೋದಂತಾರೆ ಗ್ರಹ ಅಂತ ಅದ ನಾನೇನು ಶಾಂತನೇ ಅದೀನಿ ನೀ ಮೊದಲು ಶಾಂತ ಒಳಗೆ ಒಂದು ಬಾಟ್ಲಿ ತಗೊಂಡು ಬಂದೆ ಗ್ರಹ ಶಾಂತಿ ಅದು ಹೇಳು ಏನು ಶಾಂತಿ ಆಗ್ತದೆ ಮೊದಲನೇ ದಿವಸ ತಂದ ಉದ್ಘಾಟನೆ ಅಂತ ಮೊದಲನೇ ದಿವಸ ತಂದ ಮನೆಯಾಗಿಟ್ಟ ಬಾಟ್ಲಿ ಅಂತೂ ಮುಗೀತಿನ ಇವನು ಬಿಡೋದಿಲ್ಲ ಈ ಮನೆ ಬೆಟ್ಟನ ಹೋಗೋದಿಲ್ಲ ಮನೆ ಅಂತದ ಮುಗಿಸ್ದ ಶಾಂತ ಮಾಡಿದ ಮನಿ ಶಾಂತಿ ಮಾಡಿದ ಮುಗೀತಿ ಒಂದು ಹೆಂಗಾಗಬಾರದು ಜೀವನ ಬಹಳ ಚೆಂದಾಗಿರಬೇಕು ಇಂಥ ಜೀವನವನ್ನು ಕಟ್ಟಿಕೊಳ್ಳೋದು ಹೇಗೆ ಪ್ರಶ್ನೆ ಇಂಥ ಜೀವನ ನಮ್ಮದು ಆಗಬೇಕಲ್ಲ ಅಷ್ಟೇನು ಸುಲಭ ಅಲ್ಲ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ ಇಲ್ಲವೇ ಅನೇಕ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗ್ತದೆ ಅಂಥದ್ರಾಗ ನಮ್ಮ ಬದುಕು ಕೆಡ್ದಂಗೆ ಇಟ್ಟುಕೊಳ್ಳೋದು ಹೇಗೆ ಒಬ್ಬ ಈಸಾಡ್ತಾನಂದಾಗ ಅದು ಮಹಾಪೂರ್ದಾಗಿ ಈಸಾಡ್ತಾನಂದಾಗ ತೆರೆಗಳು ಬರುವೆ ಅದರಾಗ ಮಹಾಪೂರ ಇರೋದರಿಂದ ಏನೇನು ತೇಲಿ ಬರ್ತದೆ ಹೇಳಕ್ಕೆ ಬರೋದಿಲ್ಲ ಏನು ಬೆಕ್ಕದು ತೇಲಿ ಬರ್ತಿರ್ತಾವೆ ತಿಪ್ಪಿಗಳೇ ತೇಲಿ ಬರ್ತಾವ ಪ್ರಾಣಿಗಳೇ ತೇಲಿ ಹೋಗ್ತಾವ ಎಂಥದ್ರಾಗ ಇವ ಈಸಾಡಬೇಕಲ್ಲ ದಂಡಿ ಮುಟ್ಟಬೇಕು ಅದರ ಕೂಡ ಹರಿದು ಹೋಗಬಾರ್ದು ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು ಅದು ಮಾಡ್ತದೆ ಹಾಗೆ ಜೀವನದ ಈಸಾಡುವುದಂದ್ರೆ ಇದೊಂದು ಸಂಸಾರದ ಹೊಳಿ ಇದು ಎಲ್ಲ ಬರ್ತಾವ ಸುಖ ಬರ್ತದೆ ದುಃಖ ಬರ್ತದೆ ತೊಂದರೆಗಳು ಬರ್ತಾವ ಎಲ್ಲ ವಿರೋಧಗಳು ಶುರುವಾಗ್ತವೆ ಪರವಾಗಿನೂ ಇರ್ತಾರೆ ಎಲ್ಲ ನಿಂದ ಪಂದ ಎಲ್ಲ ಬರ್ತಾವ ಆದರೂ ನಾವು ಮುಳುಗದಂಗೆ ಹರಿದು ಹೋಗ್ದಂಗೆ ದಂಡಿ ಮುಟ್ಟುವಂಗೆ ಜೀಸಾಡಬೇಕಲ್ಲ ಅದೇ ಅಧ್ಯಾತ್ಮ ಅಷ್ಟೇ ಅದು ಬಡೋದದು ಅದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಒಬ್ಬ ಶಿಷ್ಯ ಗುರುವನ್ನ ಕೇಳ್ದ ಗುರುವನ್ನ ಕೇಳ್ದ ಅವಾಗ ಗುರು ಉತ್ತರಿಸ್ತಾನ ಉತ್ತರಿಸ್ತಾನ್ ಏನು ಮಾಡಬೇಕಪ್ಪ ಜೀವನದಾಗಿ ಏನೇನು ಮಾಡಬೇಕು ಮಹಾಗುರು ಬಹಳ ತಿಳ್ಕೊಂಡವ ಜ್ಞಾನಿ ಮನುಷ್ಯ ದೇವರಂಥ ಮನುಷ್ಯ ಶಿಷ್ಯನೂ ಅಷ್ಟೇ ಬಹಳ ಒಳ್ಳೆಯವ ಏನು ಮಾಡಿದ ನನಗೆ ತಿಳಿಸಿ ಬದುಕೋದು ಹ್ಯಾಗ ಆನಂದವಾಗಿ ಬದುಕೋದು ಹ್ಯಾಗ ಅಂತ ಶಿಷ್ಯ ಪ್ರಶ್ನೆ ಕೇಳ್ತಾನೆ ಪ್ರಶ್ನೆ ಏನೋ ಆನಂದವಾಗಿ ಬದುಕೋದು ಹ್ಯಾಗ ಪ್ರಶ್ನೆ ಹಿಂಗಲ್ಲ ಇಲ್ಲೇ ಕೂತ್ಕೊಂಡು ದಿಲ್ಲಿಯಾಗಿ ಹೆಂಗೆ ಮನೆ ಕಟ್ಟೋದು ಇದು ಅಲ್ಲ ಹೆಂಗೆ ಹೋಗೋದು ದಿಲ್ಲಿಗೆ ಅಲ್ಲ ಏನು ಎಲ್ಲದೇನೆ ಅಲ್ಲಿ ಸ್ವರ್ಗ ನಿರ್ಮಾಣ ಆಗಬೇಕು ಯು ಹ್ಯಾವ್ ಟು ಕ್ರಿಯೇಟ್ ಹೆವನ್ ವೇರ್ ವಯ ಎಲ್ಲದೇವೇ ಅಲ್ಲೇ ಸ್ವರ್ಗ ತಯಾರ ಮಾಡೋದು ಅಂಥ ಜೀವನ ಸಾಗಿಸೋದು ಹೇಗೆ ಕಷ್ಟ ನಷ್ಟಗಳನ್ನು ಎದುರಿಸೋದು ಹೇಗೆ ಕಷ್ಟ ನಷ್ಟಗಳು ಯಾಕೆ ಬರ್ತಾವೆ ಅದರ ಕಾರಣವನ್ನು ತೆಗೆದುಹಾಕುವುದು ಹೇಗೆ ಇಷ್ಟು ಎಲ್ಲ ಪ್ರಶ್ನೆಗಳನ್ನು ಯಾರು ಕೇಳ್ತಾರೆ ಒಬ್ಬ ಶಿಷ್ಯ ಕೇಳ್ತಾನೆ ಮಹಾಗುರು ಉತ್ತರಿಸ್ತಾನೆ ಆ ಮಹಾಗುರು ಅಂದರೆ ವ್ಯಾಸ ಮಹರ್ಷ್ ಭಾಳ ದೊಡ್ಡ ಮನುಷ್ಯ ತನ್ನ ಇಡೀ ಜೀವನವನ್ನು ಜ್ಞಾನಕ್ಕಾಗಿ ಮೀಸಲಗಿಟ್ಟ ಮಹಾನುಭಾವ ಭಾರತ ದೇಶವನ್ನು ಸಂಪದ್ಧಭರಿತಗೊಳಿಸಿದ ಇದರಿಂದ ಜ್ಞಾನದಿಂದ ಇಂಥ ಮಹಾನುಭಾವ ವ್ಯಾಸ ಒಬ್ಬ ಶಿಷ್ಯ ಇಂಥ ಮಹಾಗುರು ಇಬ್ಬರ ಆಯ್ತಲ್ಲ ಇದನ್ನು ಬರದಮ ವ್ಯಾಸ ಇಬ್ಬರ ಮೇಳ ಆಯ್ತು ಆವಾಗ ಶಿಷ್ಯ ಪ್ರಶ್ನೆ ಕೇಳಿದ ಗುರುಗಳೇ ನಾನು ಚೆನ್ನಾಗಿ ಬಾಳಬೇಕು ಆನಂದವಾಗಿ ಬದುಕಬೇಕು ಹೇಗೆ ಬದುಕಬೇಕು ಅಂದರೆ ಈ ಜಗತ್ತು ಇನ್ನಷ್ಟು ಸುಂದರ ಆಗಬೇಕು ನಾನು ಹಂಗೆ ಬದುಕಬೇಕು ಏನಪ್ಪ ಬಂದು ವಾದ ಎಲ್ಲ ಮನಿ ಪನಿ ಎಲ್ಲ ಕೆಡಿಸ್ ವಾದ ಹಿಂಗಾಗಬಾರದು ನಾನು ಬಂದು ಹೋದರೆ ಆಗಬೇಕು ಅಂದರೆ ಮನೆ ಸಾಮಾನ್ಯ ಮನೆ ಅಷ್ಟು ಸುಂದರ ಆಗಬೇಕು ಮನೆಯಾಗಿ ಬೆಳಕು ಬಂದಂಗೆ ಆಗಬೇಕು ಆಗಬೇಕು ಹಂಗೆ ನಾನು ಬದುಕೋದೇ ಗುರುಗಳೇ ಸ್ವಲ್ಪ ಹೇಳಿ ಹಂಗೆ ಬದುಕೋದಕ್ಕೆ ನಾನು ಏನು ಮಾಡಬೇಕು ಹೇಳಿ ಅಂತ ಪ್ರಶ್ನೆ ಕೇಳ್ತಾನೆ ಗುರು ಉತ್ತರಿಸ್ತಾನೆ ಎಂದಲ್ಲ ನಾಳೆ ನಮಸ್ಕಾರ